ಪಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. ಈ ನೇಮಕಾತಿಯ ಕುರಿತಾದ ಒಂದು ಅಧಿಸೂಚನೆಯನ್ನ ಜಾರಿಯಾಗಿದ್ದು ಈ ಅಧಿಸೂಚನೆ ನಿಮ್ ಜೊತೆ ಹಂಚ್ಕೊತಾ ಇದ್ದೇವೆ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಬನ್ನಿ ಈ ನೋಟಿಫಿಕೇಶನ್ ಅನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇನ್ನು ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಬೆಳಗಾವಿ ವೃತ್ತದಲ್ಲಿ 21 ಹುದ್ದೆಗಳನ್ನ ಇಲ್ಲಿ ನೇಮಕಾತಿ ಮಾಡ್ಕೊತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿಯಲ್ಲಿ ಇತರೆಯಲ್ಲಿ 3 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ, ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ 1, ಗ್ರಾಮೀಣ ಅಭ್ಯರ್ಥಿ 1. 2A ಅಲ್ಲಿ ಇತರೆಯಲ್ಲಿ 1 ಇದೆ ಸ್ನೇಹಿತರೆ, 2B ಅಲ್ಲಿ 1 ಇದೆ. ಒಟ್ಟಾಗಿ ಇಲ್ಲಿ 8 ಹುದ್ದೆಗಳನ್ನ ಇಲ್ಲಿ ನೇಮಕಾತಿ ಮಾಡ್ಕೊತಾ ಇದ್ದಾರೆ ಬಾಗಲಕೋಟೆ ಪ್ರಾದೇಶಿಕ ವಿಭಾಗದಲ್ಲಿ. ಅದೇ ರೀತಿಯಾಗಿ ಬೆಳಗಾವಿ ಪ್ರಾದೇಶಿಕ ವಿಭಾಗದಲ್ಲಿ 10 ಹುದ್ದೆಗಳ ಮೀಸಲಾತಿಯ ವರ್ಗೀಕರಣ ಈ ರೀತಿಯಾಗಿದೆ. ಸಾಮಾನ್ಯ ಅಭ್ಯರ್ಥಿ ಇತರೆಯಲ್ಲಿ 2, ಮಾಜಿ ಸೈನಿಕ 1, ಯೋಜನಾ ನಿರಾಶ್ರಿತರಾದಂತಹ ಕುಟುಂಬದ ಅಭ್ಯರ್ಥಿಗೆ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ, ಒಟ್ಟಾಗಿ 5 ಹುದ್ದೆಗಳು. ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ 1 ಹುದ್ದೆ ಇದೆ. ಪರಿಶಿಷ್ಟ ಪಂಗಡದಲ್ಲಿ ಕುಷ್ಠರೋಗದಿಂದ ಗುಣಮುಖ ಹೊಂದಿದಂತಹ ಅಭ್ಯರ್ಥಿಗೆ 1 ಹುದ್ದೆಯನ್ನು ಇಲ್ಲಿ ಕಾಯ್ದಿರಿಸಲಾಗಿದೆ. ಪ್ರವರ್ಗ 1ರಲ್ಲಿ ಇತರೆಯಲ್ಲಿ 1 ಹುದ್ದೆ ಇದೆ. 2A ಅಲ್ಲಿ 1 ಇತರೆಯಲ್ಲಿ ಇದೆ ಸ್ನೇಹಿತರೆ. ಇದು ಬೆಳಗಾವಿಯಲ್ಲಿ ಇರ್ತಕ್ಕಂತಹ ನೇಮಕಾತಿ. ಅದೇ ರೀತಿಯಾಗಿ ಅದೇ ಒಂದು ಬೆಳಗಾವಿಯ ಒಂದು ವಿಭಾಗದಲ್ಲಿ ಬರ್ತಕ್ಕಂತಹ ಒಂದು 2A 3A ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇತರೆಯಲ್ಲಿ 1 ಇದೆ ಸ್ನೇಹಿತರೆ. ಒಟ್ಟಾಗಿ 10 ಹುದ್ದೆಗಳು ಬೆಳಗಾವಿ ವಿಭಾಗದಲ್ಲಿ ತುಂಬಿಕೊತಾ ಇದ್ದಾರೆ. ವಿಜಯಪುರ ಪ್ರಾದೇಶಿಕ ವಿಭಾಗದಲ್ಲಿ 3 ಹುದ್ದೆಗಳ ಒಂದು ನೇಮಕಾತಿ ಈ ರೀತಿಯಾಗಿದ್ದು, ಸಾಮಾನ್ಯ ಅಭ್ಯರ್ಥಿ ಕುಷ್ಠರೋಗದಿಂದ ಗುಣಮುಖರಾದಂತಹ ಅಭ್ಯರ್ಥಿಗೆ 1 ಇದೆ, ಗ್ರಾಮೀಣ ಅಭ್ಯರ್ಥಿ 1 ಇದೆ. 2A ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅದು ಇತರೆಯಲ್ಲಿ 1 ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಬೆಂಗಳೂರು ವೃತ್ತದ 45 ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಪ್ರಾದೇಶಿಕ ವಿಭಾಗದಲ್ಲಿ 10 ಹುದ್ದೆಗಳ ಮೀಸಲಾತಿ ಈ ರೀತಿಯಾಗಿದೆ. ಸಾಮಾನ್ಯ ಅಭ್ಯರ್ಥಿ ಇತರೆಯಲ್ಲಿ 3, ಮಾಜಿ ಸೈನಿಕ 1, ಯೋಜನಾ ನಿರಾಶ್ರಿತ 1, ಒಟ್ಟಾಗಿ 5 ಹುದ್ದೆ. ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ. ಪರಿಶಿಷ್ಟ ಪಂಗಡದಲ್ಲಿ ಇತರೆಯಲ್ಲಿ 1 ಹುದ್ದೆ ಇದೆ. 2A ಅಲ್ಲಿ ಇಲ್ಲಿ ಗ್ರಾಮೀಣ ಅಭ್ಯರ್ಥಿ 1 ಇದೆ. 2B ಅಲ್ಲಿ ಇತರೆಯಲ್ಲಿ 1 ಇದೆ. ಒಟ್ಟಾಗಿ 10 ಹುದ್ದೆಗಳು. ಬೆಂಗಳೂರು ನಗರ ಪ್ರಾದೇಶಿಕ ವಿಭಾಗದಲ್ಲಿ 8 ಹುದ್ದೆಗಳ ಮೀಸಲಾತಿ ಇಲ್ಲಿದೆ. ಸಾಮಾನ್ಯ ಅಭ್ಯರ್ಥಿಗೆ ಇತರೆಯಲ್ಲಿ 2, ಕುಷ್ಠರೋಗದಿಂದ ಗುಣಮುಖರಾದಂತಹ ಅಭ್ಯರ್ಥಿಗೆ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ. ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ 1 ಹುದ್ದೆ ಇದೆ. ಪರಿಶಿಷ್ಟ ಪಂಗಡದಲ್ಲಿ ಇತರೆಯಲ್ಲಿ 1, ಪ್ರವರ್ಗ 1ರಲ್ಲಿ ಇತರೆಯಲ್ಲಿದೆ, 2A ಅಲ್ಲಿ 1 ಇದೆ. ಒಟ್ಟಾಗಿ 8 ಹುದ್ದೆಗಳ ಒಂದು ನೇಮಕಾತಿ ಇಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ವಿಭಾಗದಲ್ಲಿ 5 ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದೆ. ಸಾಮಾನ್ಯ ಅಭ್ಯರ್ಥಿ ಇತರೆಯಲ್ಲಿ 1, ಯೋಜನಾ ನಿರಾಶ್ರಿತ 1, ಗ್ರಾಮೀಣ ಅಭ್ಯರ್ಥಿ 1. ಪರಿಶಿಷ್ಟ ಜಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ 1, 2A ಅಲ್ಲಿ ಇತರೆಯಲ್ಲಿ 1 ಇದೆ. ಒಟ್ಟಾಗಿ 5 ಹುದ್ದೆಗಳು. ಕೋಲಾರ ಪ್ರಾದೇಶಿಕ ವಿಭಾಗದಲ್ಲಿ 8 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 2, ಕನ್ನಡ ಮಾಧ್ಯಮ 1. ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ 1 ಇದೆ. ಪ್ರವರ್ಗ 1ರಲ್ಲಿ 1 ಹುದ್ದೆ, 2A ಅಲ್ಲಿ 1 ಇದೆ, ಅದು ಇತರೆಯಲ್ಲಿದೆ. ಒಟ್ಟಾಗಿ 8 ಹುದ್ದೆಗಳು. ರಾಮನಗರ ಪ್ರಾದೇಶಿಕ ವಿಭಾಗದಲ್ಲಿ 8 ಹುದ್ದೆಗಳ ಮೀಸಲಾತಿಯ ವರ್ಗೀಕರಣ ಈ ರೀತಿಯಾಗಿದೆ. ಸಾಮಾನ್ಯ ಅಭ್ಯರ್ಥಿಯಲ್ಲಿ ಇತರೆಯಲ್ಲಿ 2, ಮಾಜಿ ಸೈನಿಕ 1, ಗ್ರಾಮೀಣ ಅಭ್ಯರ್ಥಿ 1. ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ 1 ಇದೆ. 2A ಅಲ್ಲಿ ಇತರೆಯಲ್ಲಿ 1, 3A ಅಲ್ಲಿ ಇತರೆಯಲ್ಲಿ 1, 3B ಅಲ್ಲಿ ಇತರೆಯಲ್ಲಿ 1. ಒಟ್ಟಾಗಿ 8 ಹುದ್ದೆಗಳು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು, ಇಲ್ಲಿ 6 ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಇತರೆಯಲ್ಲಿ 1 ಇದೆ, ಗ್ರಾಮೀಣ ಅಭ್ಯರ್ಥಿ 1. ಪರಿಶಿಷ್ಟ ಜಾತಿಯಲ್ಲಿ ಕುಷ್ಠರೋಗದಿಂದ ಗುಣಮುಖ ಹೊಂದಿದಂತಹ ಅಭ್ಯರ್ಥಿಗೆ 1 ಹುದ್ದೆ. 2A ಅಲ್ಲಿ ಕುಷ್ಠರೋಗದಿಂದ 1 ಏನು ಗುಣಮುಖ ಹೊಂದಿದಂತಹ ಅಭ್ಯರ್ಥಿಗೆ 1, ಪರಿಶಿಷ್ಟ ಜಾತಿಯಲ್ಲಿ 1 ಇದೆ. ಒಟ್ಟಾಗಿ 4 ಹುದ್ದೆಗಳು. ಬಳ್ಳಾರಿ ವೃತ್ತದ 15 ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಚಿತ್ರದುರ್ಗದ ಪ್ರಾದೇಶಿಕ ವಿಭಾಗದಲ್ಲಿ 10 ಹುದ್ದೆಗಳನ್ನ ತುಂಬಿಕೊತಾ ಇದ್ದಾರೆ. ಸಾಮಾನ್ಯ ಇತರೆಯಲ್ಲಿ 3 ಹುದ್ದೆ, ಮಾಜಿ ಸೈನಿಕ 1, ಗ್ರಾಮೀಣ ಅಭ್ಯರ್ಥಿ 1. ಪರಿಶಿಷ್ಟ ಜಾತಿಯಲ್ಲಿ ಕುಷ್ಠರೋಗದಿಂದ ಗುಣಮುಖವಾದಂತಹ ಅಭ್ಯರ್ಥಿಗೆ 1. 2A ಅಲ್ಲಿ ಕುಷ್ಠರೋಗದಿಂದ ಗುಣಮುಖರಾದಂತಹ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1. 3A ಅಲ್ಲಿ ಇತರೆಯಲ್ಲಿ 1 ಇದೆ. 3B ಅಲ್ಲಿ ಇತರೆಯಲ್ಲಿ 1 ಇದೆ. ಒಟ್ಟಾಗಿ 10 ಹುದ್ದೆಗಳು. ದಾವಣಗೆರೆ ಪ್ರಾದೇಶಿಕ ವಿಭಾಗ ಇಲ್ಲಿ 5 ಹುದ್ದೆಗಳನ್ನ ತುಂಬಿಕೊತಾ ಇದ್ದಾರೆ. ಸಾಮಾನ್ಯ ಒಂದು ಕೆಟಗರಿಯಲ್ಲಿ ಗ್ರಾಮೀಣ ಅಭ್ಯರ್ಥಿಯಲ್ಲಿ 1 ಇದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿ 1 ಇದೆ. ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ 1, 2A ಅಲ್ಲಿ ಇತರೆಯಲ್ಲಿ 1, ಕುಷ್ಠರೋಗದಿಂದ ಗುಣಮುಖರಾದಂತಹ ಅಭ್ಯರ್ಥಿಗೆ 1 ಹುದ್ದೆ.
ಚಾಮರಾಜನಗರ ವೃತ್ತ 35 ಹುದ್ದೆಗಳ ವರ್ಗೀಕರಣ. ಇಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 10 ಹುದ್ದೆಗಳನ್ನ ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅರ್ಹತೆ ಇತರೆಯಲ್ಲಿ 1, ಮಾಜಿ ಸೈನಿಕ 1, ಗ್ರಾಮೀಣ ಅಭ್ಯರ್ಥಿ 1. ಪರಿಶಿಷ್ಟ ಜಾತಿಯಲ್ಲಿ ಮಾಜಿ ಸೈನಿಕದಲ್ಲಿ 1 ಇದೆ. ಪ್ರವರ್ಗ 1ರಲ್ಲಿ ಇತರೆಯಲ್ಲಿ 1, 2A ಯಲ್ಲಿ ಇತರೆಯಲ್ಲಿ 1, 2B ಯಲ್ಲಿ ಇತರೆಯಲ್ಲಿ 1, ಒಟ್ಟಾಗಿ 7 ಹುದ್ದೆಗಳು. ಬಿಆರ್ಟಿ ಹುಲಿ ಸಂರಕ್ಷಣೆ ಪ್ರದೇಶ 5 ಹುದ್ದೆಗಳ ಮೀಸಲಾತಿ ಈ ರೀತಿಯಾಗಿದೆ. ಸಾಮಾನ್ಯ ಅಭ್ಯರ್ಥಿ ಇತರೆಯಲ್ಲಿ 1, ಕುಷ್ಠರೋಗದಿಂದ ಗುಣಮುಖ ಆದಂತಹ ಅಭ್ಯರ್ಥಿ 1. ಪರಿಶಿಷ್ಟ ಜಾತಿಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಯಲ್ಲಿ 1 ಇದೆ. 2A ಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿ 1, ಒಟ್ಟಾಗಿ 4 ಹುದ್ದೆಗಳು. ಕಾವೇರಿ ವನ್ಯಜೀವಿ ವಿಭಾಗದಲ್ಲಿ 10 ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದೆ. ಸಾಮಾನ್ಯ ಅಭ್ಯರ್ಥಿ ಇತರೆಯಲ್ಲಿ 2, ಗ್ರಾಮೀಣ ಅಭ್ಯರ್ಥಿ 1. ಪರಿಶಿಷ್ಟ ಜಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ 1. ಪ್ರವರ್ಗ 1ರಲ್ಲಿ 1 ಹುದ್ದೆ ಅದು ಗ್ರಾಮೀಣದಲ್ಲಿದೆ. 2A ಯಲ್ಲಿ ಅದು ಗ್ರಾಮೀಣ ಅಭ್ಯರ್ಥಿಯಲ್ಲಿ 1 ಹುದ್ದೆಯನ್ನ ತುಂಬುತ್ತಾ ಇದ್ದಾರೆ. ಮಲೆ ಮಾದೇಶ್ವರ ವನ್ಯಜೀವಿ ವಿಭಾಗದಲ್ಲಿ 10 ಹುದ್ದೆಗಳನ್ನ ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ ಇತರೆಯಲ್ಲಿ 2, ಕುಷ್ಠರೋಗದಿಂದ ಗುಣಮುಖವಾದಂತಹ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1. ಪರಿಶಿಷ್ಟ ಜಾತಿಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಯಲ್ಲಿ 1 ಇದೆ. 2A ಯಲ್ಲಿ ಗ್ರಾಮೀಣ ಅಭ್ಯರ್ಥಿ 1 ಇದೆ. 2B ಯಲ್ಲಿ ಕುಷ್ಠರೋಗದಿಂದ ಗುಣಮುಖವಾದಂತಹ ಅಭ್ಯರ್ಥಿ 1 ಇದೆ. ಒಟ್ಟಾಗಿ 7 ಹುದ್ದೆಗಳು. ಚಿಕ್ಕಮಗಳೂರು ವೃತ್ತದ 10 ಹುದ್ದೆಗಳ ಒಂದು ನೇಮಕಾತಿ. ಕೊಪ್ಪ ಪ್ರಾದೇಶಿಕ ವಿಭಾಗದಲ್ಲಿ 10 ಹುದ್ದೆಗಳ ನೇಮಕಾತಿ. ಸಾಮಾನ್ಯ ಅಭ್ಯರ್ಥಿ 5 ಹುದ್ದೆ, ಪರಿಶಿಷ್ಟ ಜಾತಿ 2, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1ರಲ್ಲಿ 1, 2A ಯಲ್ಲಿ 1, 10 ಹುದ್ದೆಗಳು. ಧಾರವಾಡ ವೃತ್ತದಲ್ಲಿ 13 ಹುದ್ದೆಗಳು. ಧಾರವಾಡ ಪ್ರಾದೇಶಿಕ ವಿಭಾಗದಲ್ಲಿ 6 ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಸಾಮಾನ್ಯ ಅರ್ಹತೆಯಲ್ಲಿ 3 ಹುದ್ದೆ, ಪರಿಶಿಷ್ಟ ಜಾತಿಯಲ್ಲಿ 1 ಹುದ್ದೆ, ಪ್ರವರ್ಗ 1ರಲ್ಲಿ 1, 2B ಯಲ್ಲಿ 1 ಇದೆ. ಹಾವೇರಿ ಪ್ರಾದೇಶಿಕ ವಿಭಾಗದಲ್ಲಿ 7 ಹುದ್ದೆಗಳನ್ನ ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 3 ಹುದ್ದೆ, ಪರಿಶಿಷ್ಟ ಜಾತಿಯಲ್ಲಿ 2, ಪ್ರವರ್ಗ 1ರಲ್ಲಿ 1, 2A ಯಲ್ಲಿ 1 ಹುದ್ದೆಯನ್ನ ತುಂಬುತ್ತಾ ಇದ್ದಾರೆ. ಹಾಸನ ವೃತ್ತದಲ್ಲಿ 20 ಹುದ್ದೆಗಳನ್ನು ತುಂಬುತ್ತಾ ಇದ್ದು, ಹಾಸನ ಪ್ರಾದೇಶಿಕ ವಿಭಾಗದಲ್ಲಿ 10 ಹುದ್ದೆಗಳನ್ನು ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 5, ಪರಿಶಿಷ್ಟ ಜಾತಿಯಲ್ಲಿ 2, ಪರಿಶಿಷ್ಟ 2A ಯಲ್ಲಿ 2, 3A ಯಲ್ಲಿ 1 ಹುದ್ದೆ ಇದೆ. ತುಮಕೂರು ಪ್ರಾದೇಶಿಕ ವಿಭಾಗದಲ್ಲಿ 10 ಹುದ್ದೆಗಳನ್ನು ತುಂಬುತ್ತಾ ಇದ್ದು, ಸಾಮಾನ್ಯ ಅಭ್ಯರ್ಥಿ 5, ಪರಿಶಿಷ್ಟ ಜಾತಿಯಲ್ಲಿ 1, ಪರಿಶಿಷ್ಟ ಪಂಗಡದಲ್ಲಿ 1, 2A ಯಲ್ಲಿ 1, 3A ಯಲ್ಲಿ 1, 3B ಯಲ್ಲಿ 1, ಒಟ್ಟಾಗಿ 10 ಹುದ್ದೆಗಳು. ಕೆನರಾ ವೃತ್ತದಲ್ಲಿ 82 ಹುದ್ದೆಗಳನ್ನ ತುಂಬುತ್ತಾ ಇದ್ದಾರೆ. ಹಳಿಯಾಳ ಪ್ರಾದೇಶಿಕ ವಿಭಾಗದಲ್ಲಿ 18 ಹುದ್ದೆಗಳನ್ನು ತುಂಬುತ್ತಾ ಇದ್ದು, ಸಾಮಾನ್ಯ ಅಭ್ಯರ್ಥಿ 9, ಪರಿಶಿಷ್ಟ ಜಾತಿಯಲ್ಲಿ 3 ಹುದ್ದೆ, ಪ್ರವರ್ಗ 1ರಲ್ಲಿ 1 ಹುದ್ದೆ, 2A ಯಲ್ಲಿ 3 ಹುದ್ದೆ, 3A ಯಲ್ಲಿ 1 ಹುದ್ದೆ, 3B ಯಲ್ಲಿ 1 ಹುದ್ದೆ, ಒಟ್ಟಾಗಿ 18 ಹುದ್ದೆಗಳು. ಹೊನ್ನಾವರ ಪ್ರಾದೇಶಿಕ ವಿಭಾಗದಲ್ಲಿ 12 ಹುದ್ದೆಗಳನ್ನ ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 6, ಪರಿಶಿಷ್ಟ ಜಾತಿಯಲ್ಲಿ 1, ಪರಿಶಿಷ್ಟ ಪಂಗಡದಲ್ಲಿ 1, ಪ್ರವರ್ಗ 1ರಲ್ಲಿ 1, 2A ಯಲ್ಲಿ 2, ಪ್ರವರ್ಗ 3B ಯಲ್ಲಿ 1 ಹುದ್ದೆ, ಒಟ್ಟಾಗಿ 12 ಹುದ್ದೆಗಳು. ಕಾರವಾರ ಪ್ರಾದೇಶಿಕ ವಿಭಾಗದಲ್ಲಿ 20 ಹುದ್ದೆಗಳನ್ನ ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 10, ಪರಿಶಿಷ್ಟ ಜಾತಿ 3, ಪ್ರವರ್ಗ 1ರಲ್ಲಿ 1, 2A ಯಲ್ಲಿ 4, 3A ಯಲ್ಲಿ 1, 3B ಯಲ್ಲಿ 1, ಒಟ್ಟು 20 ಹುದ್ದೆಗಳು. ಸಿರಿಸಿ ಪ್ರಾದೇಶಿಕ ವಿಭಾಗದಲ್ಲಿ 12 ಹುದ್ದೆಗಳನ್ನ ತುಂಬುತ್ತಾ ಇದ್ದು, ಸಾಮಾನ್ಯ ಅಭ್ಯರ್ಥಿ 6, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1ರಲ್ಲಿ 1, 2A ಯಲ್ಲಿ 2, 3B ಯಲ್ಲಿ 1, ಒಟ್ಟಾಗಿ 12 ಹುದ್ದೆ. ಯಲ್ಲಾಪುರ ಪ್ರಾದೇಶಿಕ ವಿಭಾಗದಲ್ಲಿ 15 ಹುದ್ದೆಗಳನ್ನು ತುಂಬುತ್ತಾ ಇದೆ. ಸಾಮಾನ್ಯ ಅಭ್ಯರ್ಥಿ 7, ಪರಿಶಿಷ್ಟ ಜಾತಿ 2, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1ರಲ್ಲಿ 1, 2A ಯಲ್ಲಿ 2, 2B ಯಲ್ಲಿ 1 ಹುದ್ದೆ, 3B ಯಲ್ಲಿ 1 ಹುದ್ದೆ, ಒಟ್ಟಾಗಿ 15 ಹುದ್ದೆಗಳು. ಕಾಳಿಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿಯಲ್ಲಿ 5 ಹುದ್ದೆಗಳನ್ನು ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 2, ಪರಿಶಿಷ್ಟ ಜಾತಿ 1, 3A ಯಲ್ಲಿ 1. ಮಂಗಳೂರು ವೃತ್ತದಲ್ಲಿ 15 ಹುದ್ದೆಗಳನ್ನು ತುಂಬುತ್ತಾ ಇದ್ದು, ಮಂಗಳೂರು ಪ್ರಾದೇಶಿಕ ವಿಭಾಗದಲ್ಲಿ 9 ಹುದ್ದೆಗಳನ್ನ ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 4, ಪರಿಶಿಷ್ಟ ಜಾತಿ 2, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1ರಲ್ಲಿ 1, 2A ಯಲ್ಲಿ 1, ಒಟ್ಟು 9 ಹುದ್ದೆಗಳು. ಕುದುರೆಮುಖ ವನ್ಯಜೀವ ವಿಭಾಗದಲ್ಲಿ 4 ಹುದ್ದೆಗಳನ್ನು ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 2, ಪರಿಶಿಷ್ಟ ಜಾತಿ 1, 2B ಯಲ್ಲಿ 1 ಹುದ್ದೆ. ಮೈಸೂರು ವೃತ್ತದಲ್ಲಿ 19 ಹುದ್ದೆಗಳನ್ನು ತುಂಬುತ್ತಾ ಇದ್ದು, ಮಂಡ್ಯ ಪ್ರಾದೇಶಿಕ ವಿಭಾಗದಲ್ಲಿ 5 ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿ 3, ಪರಿಶಿಷ್ಟ ಜಾತಿ 1, 2B ಯಲ್ಲಿ 1. ಮೈಸೂರು ಪ್ರಾದೇಶಿಕ ವಿಭಾಗ 2 ಹುದ್ದೆಗಳ ಮೀಸಲಾತಿ ವರ್ಗೀಕರಣ ಈ ರೀತಿಯಾಗಿದೆ. ಸಾಮಾನ್ಯ ಅರ್ಹತೆ 1, 2A ಯಲ್ಲಿ 1. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಒಟ್ಟಾಗಿ 8 ಹುದ್ದೆಯನ್ನು ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 1, ಪರಿಶಿಷ್ಟ ಜಾತಿ 1, 2A ಯಲ್ಲಿ 1, 3A ಯಲ್ಲಿ 1, 3B ಯಲ್ಲಿ 1.
ಶಿವಮೊಗ್ಗ ವೃತ್ತದಲ್ಲಿ 52 ಹುದ್ದೆಗಳನ್ನು ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 6, ಪರಿಶಿಷ್ಟ ಜಾತಿ 2, 2A ಅಲ್ಲಿ 2, 3A ಅಲ್ಲಿ 1, 3B ಅಲ್ಲಿ 1, ಒಟ್ಟು 12. ಸಾಗರ ಪ್ರಾದೇಶಿಕ ವಿಭಾಗದಲ್ಲಿ 22 ಹುದ್ದೆಗಳನ್ನು ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 11, ಪರಿಶಿಷ್ಟ ಜಾತಿ 3, ಪರಿಶಿಷ್ಟ ಪಂಗಡ 1, 2A 4, 2B 1, 3A 1, 3B 1. ಶಿವಮೊಗ್ಗ ಪ್ರಾದೇಶಿಕ ವಿಭಾಗ 13 ಹುದ್ದೆಗಳ ಮೀಸಲಾತಿ ಈ ರೀತಿಯಾಗಿದೆ. ಸಾಮಾನ್ಯ ಅಭ್ಯರ್ಥಿ 7, ಪರಿಶಿಷ್ಟ ಜಾತಿ 2, ಪ್ರವರ್ಗ 1, 2ರಲ್ಲಿ 2, 3A ಅಲ್ಲಿ 1, 3B ಅಲ್ಲಿ 1. ಶಿವಮೊಗ್ಗ ವನ್ಯಜೀವಿ ವಿಭಾಗದಲ್ಲಿ 5 ಹುದ್ದೆಗಳನ್ನು ತುಂಬುತ್ತಾ ಇದ್ದಾರೆ. ಸಾಮಾನ್ಯ ಅಭ್ಯರ್ಥಿ 2, ಪರಿಶಿಷ್ಟ ಜಾತಿ 1, 2A ಅಲ್ಲಿ 1, ಒಟ್ಟಾಗಿ 4 ಹುದ್ದೆಗಳು. ಇನ್ನು ವಿದ್ಯಾರ್ಥಿ ನೋಡೋದಾದ್ರೆ ಅಧಿಸೂಚನೆಯ ದಿನಾಂಕವನ್ನ ನೋಡ್ಕೊಂಡ್ಬಿಟ್ಟು ಅಭ್ಯರ್ಥಿಗಳು 2ನೇ PUC ಅಂದ್ರೆ 12ನೇ ತರಗತಿಯನ್ನ ತೇರ್ಗಡೆ ಆಗಿರ್ಬೇಕು ಅಥವಾ PUC ಪಾಸ್ ಆಗಿರ್ಬೇಕು. ವಯನ್ನ ನೋಡೋದಾದ್ರೆ ಕನಿಷ್ಠ ಒಂದು ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರಲ್ಲಿ ಗರಿಷ್ಠ ವಯೋಮಿತಿ 32 ವರ್ಷ, 2A 2B 3A 3B ಅವರಿಗೆ ಕನಿಷ್ಠ 30 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳಿಗೆ 27 ವರ್ಷ. ಇನ್ನು ದೇಹದಾರ್ಢ್ಯತೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇಲ್ಲಿ ದೇಹದಾರ್ಢ್ಯತೆ ಮಾನದಂಡಗಳು ಈ ರೀತಿಯಾಗಿದ್ದಾವೆ. ಎತ್ತರ ಕನಿಷ್ಠ ಪುರುಷರಿಗೆ 163 ಸೆಂಟಿಮೀಟರ್, ಆಮೇಲೆ ಎದೆ ಸುತ್ತಳತೆ 74 ಸೆಂಟಿಮೀಟರ್, ಇನ್ನ ಹಿಗ್ಗಿಸುವಿಕೆ 5 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ವಿವರ ಮಹಿಳೆಯರಿಗೆ ಎತ್ತರ 150 ಸೆಂಟಿಮೀಟರ್ ಕನಿಷ್ಠ, ಕನಿಷ್ಠ ತೂಕ 40 ಕೆಜಿ ಆದ್ರೂ ಆಗಿರ್ಬೇಕು. ಇನ್ನು ದೈಹಿಕ ತಾಳ್ವಿಕೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟವನ್ನ 7 ನಿಮಿಷದಲ್ಲಿ ನೀವು ಪೂರೈಸಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ 1000 ಮೀಟರ್ ಓಟವನ್ನ 8 ನಿಮಿಷದಲ್ಲಿ ಪೂರೈಸಬೇಕು. ದೈಹಿಕ ಕಾರ್ಯ ಸಮರ್ಥ ಪರೀಕ್ಷೆ 100 ಮೀಟರ್ ಓಟ 15 ಸೆಕೆಂಡ್ಗಳು, ಎತ್ತರ ಜಿಗಿತ 3 ಅವಕಾಶಗಳನ್ನ ನೀಡ್ತಾರೆ. 1.20 ಮೀಟರ್ ಸೊ ಉದ್ದ ಜಿಗಿತ ಇರುತ್ತೆ, ಶಾರ್ಟ್ ಪುಟ್ ಇರುತ್ತೆ, 800 ಮೀಟರ್ ಓಟ ಆಮೇಲೆ 200 ಮೀಟರ್ ಓಟ ಕೂಡ ಇಲ್ಲಿ ಇರುತ್ತೆ. ಇದ್ರ ಜೊತೆಯಾಗಿ ಲಿಖಿತ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಗಣಿತಕ್ಕೆ 40 ಅಂಕಗಳು, ಸಾಮಾನ್ಯ ಜ್ಞಾನದ ಕುರಿತಾಗಿ 60 ಪ್ರಶ್ನೆಗಳನ್ನ ನಾವಿಲ್ಲಿ ನೋಡಬಹುದು. ಇದನ್ನ 12th ಸ್ಟ್ಯಾಂಡರ್ಡ್ ಏನು ಇದೆ ಇಲ್ಲ ಪಠ್ಯಕ್ರಮಗಳು, ಸೊ ಅವುಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನ ಫ್ರೇಮ್ ಮಾಡಿರ್ತಾರೆ. ಲಿಖಿತ ಪರೀಕ್ಷೆಯ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಹಾಸನ, ಕೆನರಾ, ಸಿರಸಿ, ಮಂಗಳೂರು, ಮೈಸೂರು, ಶಿವಮೊಗ್ಗ. ಆಸಕ್ತ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವಂತಹ ಮಾಹಿತಿಯ ಪ್ರಕಾರವಾಗಿ ಅಭ್ಯರ್ಥಿಗಳನ್ನ 1:20 ಅಲ್ಲಿ ಆಯ್ಕೆಯನ್ನ ಮಾಡ್ಕೊಂತಾರೆ. ಆ ಅನುಪಾತದಲ್ಲಿ ಪಟ್ಟಿಯನ್ನ ಸಿದ್ಧಪಡಿಸ್ತಾರೆ. ಅರ್ಹ ಅಭ್ಯರ್ಥಿಗಳು www.arany.government.in ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಇನ್ನು ಅರ್ಜಿಯ ಶುಲ್ಕ ಸಾಮಾನ್ಯ ವರ್ಗ ಆಮೇಲೆ 2A 2B 3A 3B ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ 100 ರೂಪಾಯಿ ಒಂದು ಅರ್ಜಿಯ ಶುಲ್ಕ, ಜೊತೆಗೆ ಸೇವಾ ಶುಲ್ಕ 20 ರೂಪಾಯಿ ಭರಿಸಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತೆ ಕುಷ್ಠರೋಗದಿಂದ ಗುಣಮುಖವಾದಂತಹ ಅಭ್ಯರ್ಥಿಗಳಿಗೆ ಅರ್ಜಿಯ ಶುಲ್ಕ 25 ರೂಪಾಯಿ, ಸೇವಾ ಶುಲ್ಕ 20 ರೂಪಾಯಿ ಇರುತ್ತೆ. ವೇತನ ಶ್ರೇಣಿ 11,400 ರಿಂದ ಈ ರೀತಿಯಾಗಿ ಇನ್ಕ್ರಿಮೆಂಟ್ ಆಗ್ತಾ ಕೊನೆಗೆ 42,000 ವರೆಗೂ ನಿಮ್ದು ವೇತನ ಆಗುತ್ತೆ ಪ್ರತಿ ತಿಂಗಳು. ಇನ್ನು ಪ್ರಮುಖ ದಿನಾಂಕ, ಅರ್ಜಿ ಪ್ರಾರಂಭವಾಗುವಂತ ದಿನಾಂಕ 16/3/2020, ಕೊನೆಯ ದಿನಾಂಕ 15/4/2020 ಇರುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಈ ನೇಮಕಾತಿ ಕುರಿತಾದಂತ ಡಿಟೇಲ್ ಆದ ಮಾಹಿತಿ. ಆದಷ್ಟು ಬೇಗ ನೀವು ಈ ರಿಕ್ರೂಟ್ಮೆಂಟ್ ನ ತಿಳ್ಕೊಂಬಿಡಿ. ಸೊ ಇದು ತುಂಬಾನೇ ಹೆಲ್ಪ್ಫುಲ್ ಇದೆ. ಯಾರು ಇನ್ ಗೌರ್ಮೆಂಟ್ ಜಾಬ್ಗೆ ನೋಡ್ತಿದ್ದೀರಲ್ಲ, ಸೊ ಅವ್ರಿಗೆ ತುಂಬಾನೇ ಇದು ಉತ್ತಮವಾಗಿದೆ. ಸರಿಯಾಗಿ ಪ್ರಿಪೇರ್ ಆಗ್ಬಿಟ್ಟು ನೀವು ಅಪ್ಲೈ ಮಾಡಿದ್ದೆ ಕರೆ ಆಗಿದ್ರೆ ಸೊ ನೀವು ಗೌರ್ಮೆಂಟ್ ಜಾಬ್ ಈಸಿಯಾಗಿ ತೆಗೆದುಕೊಳ್ಬಹುದು. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಈ ವಿಡಿಯೋನ ಸರಿಯಾಗಿ ತಿಳ್ಕೊಳ್ಳಿ, ಅಥವಾ ಈ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ಅದನ್ನ ಕೂಡ ನೀವು ಓದ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೊಂಡು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಪ್ಲೀಸ್ ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡಿ, ಅಂದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಇನ್ಫಾರ್ಮೇಶನ್ ರೀಚ್ ಆಗುತ್ತೆ. ಥ್ಯಾಂಕ್ ಯು.